ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಕಿಚನ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಾಗ್ರಿ ನಾವ್ರಿ ಉತ್ತರ ಕರ್ನಾಟಕದ ನಾಗರ ಪಂಚಮಿಗೆ ಮಾಡುವಂತಹ ಜೋಳದ ಅಳ್ಳನ್ನ ಯಾವ ರೀತಿ ಮಾಡೋದಂತ ತಿಳ್ಸ್ಕೊಡತೀವ್ರಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದ್ರಿ ನೋಡೋಣ ಬರ್ರಿ ಮೊದ್ಲಿಗೆ ನಾನು ಇಲ್ರಿ ಒಂದ್ ಎರಡ್ ಗ್ಲಾಸ್ ಆಗುವಷ್ಟ ನೀರ ಕುದ್ಯಾಕ್ ಇಟ್ಕೊಂಡೇನ್ರಿ ಅದಕ್ಕ ನಾನು ಒಂದ್ ಕಪ್ ಆಗುವಷ್ಟ ಬಿಳಿ ಜೋಳನ ತಗೊಂಡಿನ ಅದನ್ನ ಒಂದ್ ಕುದಿ ಬರೋವರೆಗೂ ಕುದಿಸ್ಬೇಕ್ರಿ ಬಾಳ ಏನಿಲ್ರಿ ಸ್ವಲ್ಪ ಒಂದ್ ಕುದಿ ಬಂದ್ಬೇಕ್ ಕುದ್ದ ತಕ್ಷಣ ಏನ್ ಮಾಡುದ್ರಿ ನೋಡ್ರಿ ಈಗ ಕುದಿ ಬಂದೇತ್ರಿ ಈಗ ಇದನ್ನ ತಗದ ನೀರನ್ನ ಬಸದ್ ಇಟ್ಕೋಬೇಕ್ರಿ ಈಗ ಏನ್ ಮಾಡೋದ್ರಿ ಜ ಒಂದ ತೂತ ಇರ್ತೇತಲ್ರಿ ಈ ತರ ಚಾಣಿಗೆ ತಗೊಂಡ್ರಿ ಅದ್ರೊಳಗ ಅದನ್ನ ಜೋಳನ ಹಾಕೋಬೇಕ್ರಿ ನೀರ್ ಎಲ್ಲ ಬಸದ ತಕೋಬೇಕ್ರಿ ಈ ತರ ಮಾಡಿ ಇದ್ನೇನ್ ಮಾಡೋದ್ರಿ ಒಂದ್ ಕಾಟನ್ ಬಟ್ಟೆ ತಗೊಂಡ್ರಿ ಅದ್ರ ಮೇಲೆ ಅಹ್ ಆರಾಕ್ ಹಾಕೋದ್ರಿ ಅವ್ನ ಈ ತರ ಏನ್ ಮಾಡ್ರಿ ತನ್ಗಾಗ್ ಬಿಡ್ಬೇಕ್ರಿ ಇವ್ನ ಒಂದ್ ದಿವ್ಸ ಈ ತರ ಮನೇಲಿನ ಏನ್ ಮಾಡ್ಬೇಕ್ರಿ ಇವ್ನ ಈ ತರ ಹರಾಕ್ ಹಾಕ್ಬೇಕ್ರಿ ಒಂದ್ ಬಟ್ಟೆ ಮೇಲೆ ಬಿಸಿಲಿಗೆ ಏನ್ ಒನ್ಸೋದಿಲ್ರಿ ಮನೆ ಒಳಗಡೆನೆ ಈ ತರ ಹಾರಾಕ್ ಹಾಕಿದಾರೀ ಒಂದ್ ದಿವ್ಸ ಬಿಟ್ರ ಏನಾಗತೇತ್ರಿ ನೆಕ್ಸ್ಟ್ ಡೇ ಏನ್ ಆಗ್ತೇತ್ರಿ ಎಲ್ಲಾ ಒಣಗ್ತಾವ್ರಿ ಅವ ಜೋಳ ಎಲ್ಲಾ ನೋಡ್ರಿ ತನ್ಗಾಕ್ ಬಿಡೋದ್ರಿ ಬಿಸಿ ನೀರದ ಹಾಕಿ ಈಗ ಮರ್ದಿವ್ಸ ನೋಡ್ರಿ ಎಲ್ಲಾ ಏನಾಗಿರ್ತಾವ್ರಿ ಜೋಳ ಒಣಗಿರ್ತಾವ್ರಿ ನೋಡ್ರಿ ಎಲ್ಲಾ ಒಣಗಿದಾವ್ರಿ ಈಗ ನಾನಿಲ್ಲಿ ಒಂದ್ ಕಪ್ ಆಗೋವಷ್ಟು ಜೋಳನ ಜೋಳಾನ ತಗೊಂಡೇನ್ರೀ ನೋಡ್ರಿ ಈಗ ಇದ್ನ ಒಂದ್ ಕಡಾಯಿ ಒಳಗ

ಈಗೆಲ್ಲಾ ನೋಡ್ರಿ ಸಿಡ್ಯಾಕ್ಸ್ ಚಲೋ ಆಗ್ತವ್ರಿ ಹಳ್ಳ ನೋಡ್ರಿ ಈ ತರ ಸಿಡ್ಯಾಕ್ ಚಲೋ ಆದ್ಬೇಕ ಒಂದ್ ಕಾಟನ್ ಬಟ್ಟೆ ಏನ್ ಮಾಡುದ್ರಿ ನೋಡ್ರಿ ಆತರ ಎಲ್ಲಾ ಸಿಡ್ಯಾತಾವ್ರಿ ನೋಡ್ರಿ ಈಗ ಕಾಟನ್ ಬಟ್ಟೆನ ಮುಚ್ಚಿ ಈ ತರ ನೀವ ಕೈಯಿಂದ ಆ ಅಡಗಲ್ ಮಾಡ್ಕೋತ ಹೋದ್ರಿ ಈ ತರ ಮಿಕ್ಸ್ ಮಾಡ್ಕೋದ್ರಿ ತಿರು ಆಮೇಲೆ ಏನಾಗ್ತವ್ರಿ ಎಲ್ಲಾ ಹಳ್ಳ ಚೆನ್ನಾಗಿ ಹುರಿತಾವ್ರಿ ಒಂದೊಂದ್ ಉಳ್ದಿರ್ತಾವ್ ಅದ್ನ ಏನ್ ಮಾಡುದ್ರಿ ನೀವ ಮರ ಒಳಗ ಅಹ್ ಅಂತಾರಲ್ರಿ ಅವನ ಹಿಂಗ್ ಮಾಡಿ ತಕೊಂಡ್ ಏನಾಗ್ತದ್ರಿ ಅಳ್ಳ ಚನ್ನಾಗ್ ಬರ್ತಾವ್ರಿ ನೋಡ್ರಿ ಒಂದೊಂದ್ ಕಾಳು ಉಳಿದಿರ್ತಾವ್ರಿ ನೀವ್ ಅದನ್ನ ಸೈಡಿಗೆ ತಗದಿಟ್ಕೊಂಡ ಹುರಿದು ಅಳ್ಳ ಕಾಳನ್ನ ನೀವ್ ತಗದಿಟ್ಕೋದ್ರಿ ಈ ತರ ರೀ ನೋಡ್ರಿ ತುಂಬಾ ಈಜಿ ಆಗಿ ಇದೆ ತರ ಎಲ್ಲಾ ಮಾಡಿ ಇಟ್ಕೊಂಡ್ರಿ ನೋಡ್ರಿ ಜೋಳದ ಅಳ್ಳು ಅಥವಾ ಅರಳು ಅಂತಾರಿ ರೀ ರೆಡಿ ಆಗಿದಾವ್ರಿ ನೀವು ಈಗ ನಾಗರ ಪಂಚಮಿ ಹಬ್ಬಕ್ಕ ಮನೇಲಿ ಈ ತರ ಮಾಡಿ ನೋಡ್ರಿ ಹಾಗೆ ನಮ್ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಮತ್ತೆ ಹೊಸ ಅಡಿಗೆಯೊಂದಿಗೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು